ಭಲೋ ಭಾರತ್ ಮಾತಾಕೆ ನರೇಂದ್ರ ಮೋದಿ ಜಿ ಅವ್ರಿಗೆ, ಮಾಜಿ ಪ್ರಧಾನಿ ದೇವೇಗೌಡಜಿ ಅವ್ರಿಗೆ, ಯಡಿಯೂರಪ್ಪ ಅವ್ರಿಗೆ, ಕುಮಾರಣ್ಣನ್ಗೆ, ವಿಜಯೇಂದ್ರ ನಿಖಿಲ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಬಂಧುಗಳೇ, ಈ ಐತಿಹಾಸಿಕವಾದಂತಹ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂತ ನಿಮ್ಮೆಲ್ಲರ ಪಾದಗಳಿಗೆ ನಾನು ಮೊದಲನೇದಾಗಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಈ ಮಹಾರಾಜ ಮೈದಾನದಲ್ಲಿ ಜನಸ್ತೋಮ ನೋಡಿದ್ರೆ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಉಳಿದಿದೆಯಾ ಈ ಕರ್ನಾಟಕದಲ್ಲಿ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಬಂಡಗಟ್ಟ ಸರ್ಕಾರ, ನಾಚಿಕೆಗಟ್ಟ ಸರ್ಕಾರ, ಅಂಬೇಡ್ಕರ್ ವಿರೋಧಿ ಸರ್ಕಾರ, ಅಂಬೇಡ್ಕರ್ ವಿರೋಧಿ ಪಕ್ಷ, ಈ ಪಕ್ಷ ಇನ್ನೂ ಕರ್ನಾಟಕದಲ್ಲಿ ಉಳಿದಿದೆ ಅಂದ್ರೆ ಅಯ್ಯಯ್ಯೋ, ಈ ದಲಿತರ ಒಟ್ಟಿಗೆ ಬೆಂಕಿ ಸುರಿದಿರ್ತಕ್ಕಂತ ಈ ಕಾಂಗ್ರೆಸ್ ಪಕ್ಷ ಕೂಡಲೇ ತೊಲಗಬೇಕು ಅಂತ ಹೇಳಿ ಇವತ್ತು ನಾವು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಈ JDS ಮತ್ತು BJP ಪಕ್ಷ, ಈ ಎರಡು ಪಕ್ಷಗಳು ಮದ ಗಜ ಇದ್ದಂಗೆ ಈ ಆನೆಯ ಕಾಲಿಗೆ ಸಿಕ್ಕಿದ್ರೆ ಕಾಂಗ್ರೆಸ್ ಪಕ್ಷ ಒಡೀ ಕರ್ನಾಟಕದಲ್ಲಿ ಯಾವ ಕಾಡಿಗೂ ಕೂಡ ಈ ಕಾಂಗ್ರೆಸ್ ಪಕ್ಷ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನ್ ಸ್ವಾಮಿ ಅಯ್ಯಿಂದ ನಾಯಕ ಅಂತ ಹೇಳ್ಕತ್ತೀರಿ? ಸಿದ್ದರಾಮಣ್ಣ ನಿನ್ನನ್ನು ನಾವು ಮೆಚ್ಚಿದೀವಿ, ನಿಮ್ಮನ್ನು ನಾವು ಮೆಚ್ಕೊಂಡಿದ್ದೀವಿ, ಆದ್ರೆ ನಿಮ್ಮನ್ನ ಮೆಚ್ಕೊಂಡಿರೋ ತಪ್ಪಿಗೆ ಇವತ್ತು ದಲಿತರಿಗೆ ಮೋಸ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ನೀವು ಮಾಡಿದ್ರಲ್ಲ, ಇದನ್ನ ಸರಿನಾ ಅಂತ ಹೇಳಿ ಕೇಳಲಿಕ್ಕೆ ಇವತ್ತು ಎರಡು ಪಕ್ಷದ ದಲಿತ ನಾಯಕರು, ಜನಗಳು, ಮುಖಂಡರು, ಎಲ್ಲ ಸಮಾಜದ ಜನರು, ಎರಡು ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಜನಸಂಖ್ಯೆಯಲ್ಲಿ ಇವತ್ತು ಈ ಮಹಾರಾಜ ಮೈದಾನದಲ್ಲಿ ಸೇರಿದ್ದೇವೆ. ಅನುರಾಗ್ ಠಾಕೂರ್ ಅವರು ಕೇಂದ್ರದಲ್ಲಿ ಅಸಂ ಪಾರ್ಲಿಮೆಂಟ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ. ಯಾವಾಗ್ಲೂ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಅದ್ರ ಬಗ್ಗೆನೇ ದಲಿತರಿಗೆ ಮೋಸ ಮಾಡ್ತಾರೆ, ಅಂಬೇಡ್ಕರ್ ಸಂವಿಧಾನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಮೋದಿ ಅವರು. ಯಾರ್ರಿ 98 ಬಾರಿ ಸಂವಿಧಾನವನ್ನ ಈ ದೇಶದಲ್ಲಿ ತಿದ್ದಿರೋರು ಯಾರು? ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ದಾರು, ದಲಿತರಿಗೆ ಮೋಸ ಮಾಡಿದ್ದಾರು, ಅಂಬೇಡ್ಕರ್ ಸಂವಿಧಾನಕ್ಕೆ ಮೋಸ ಮಾಡಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿ ದಲಿತರಿಗೆ ದೇಶಕ್ಕೆ ಅನ್ಯಾಯ ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ನಿಮ್ಗೆ, ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನಾಚಿಕೆ ಆಗ್ಬೇಕು. ರೇ ಸ್ವಾಮಿ ರಾಹುಲ್ ಗಾಂಧಿ ಅವರೇ, ನಮ್ಮ ಅನುರಾಗ್ ಠಾಕೂರ್ ಅವ್ರೊಂದು ಪ್ರಶ್ನೆ ಮಾಡ್ತಾರೆ, ಯಾವಾಗ್ಲೂ ಸಂವಿಧಾನ ಪುಸ್ತಕ ಹಿಡ್ಕೊ ಓಡಾಡ್ತೀಯಲ್ಲಪ್ಪ, ಎಷ್ಟು ಪೇಜ್ ಇದೆ ಹೇಳು, ಸಂವಿಧಾನ ಪುಸ್ತಕದಲ್ಲಿ ಎಷ್ಟು ಪೇಜ್ ಇದೆ ಹೇಳು ಅಂದ್ರೆ ಕಪಿತರು ಆ ಕಡೆ ಈ ಕಡೆ ಹಿಂಗ್ ನೋಡ್ತಿರಲ್ಲ, ಸಂವಿಧಾನದಲ್ಲಿ ಎಷ್ಟು ಪೇಜ್ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ? ಈ ದೇಶನ ನಿಮ್ ಕೈ ಕೊಡ್ಬೇಕೇನ್ರ ರಾಹುಲ್ ಗಾಂಧಿ ಅವ್ರ? ಇವತ್ತು ಈ ದೇಶಕ್ಕೆ, ಈ ದೇಶಕ್ಕೆ ನರೇಂದ್ರ ಮೋದಿ ಅವ್ರು ಬಿಟ್ರೆ ಯಾರ ಕೈಲೂ ಕೂಡ ಈ ಸಂವಿಧಾನವನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಎಷ್ಟೇ ಜನಕ್ಕೆ ಬಾಯಿಗೆ ಮಣ್ಣಾಕಿದ್ರಿ? SC ಜನಕ್ಕೆ 26,000 crore SCP TSP ಹಣವನ್ನ ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಈಗ ನ್ಯಾಯ ಕೊಡ್ಲಿಲ್ಲ. 80% ಓಟ್ ಹಾಕಿದ್ರಲ್ಲಿ ನಿಮ್ಗೆ ದಲಿತರು, ಕಾಂಗ್ರೆಸ್ಗೆ 80% ಓಟ್ ಹಾಕಿದ್ರು, ಇದೇನಾ ನೀವು ದಲಿತರಿಗೆ ಕೊಡೋ ನ್ಯಾಯ? ನಿಮ್ಮ ಯೋಗ್ಯತೆಗೆ ಈ ದಲಿತರಿಗೆ ನ್ಯಾಯ ಕೊಡಕ್ ಆಗದೆ ಇದ್ರೆ ದಯಮಾಡಿ ಕುರ್ಚಿ ಬಿಟ್ಟು ಕೆಳಗಡೆ ಇಳಿರಿ. ಅಯ್ಯಿಂದ ನಾಯಕರೇ, ನಿಮ್ಗೆ ಹೇಳ್ತಾ ಇದ್ದೀನಿ, 3 ಅಯ್ಯಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ದಲಿತರಿಗೆ ಮೋಸ ಮಾಡಾಯ್ತು, ದೋಖ ಮಾಡಾಯ್ತು. ಈಗ ಹಿಂದುಳಿದವರು, ಅಲ್ಪಸಂಖ್ಯಾತರು 2 ಇದಾವ, ಅವಕ್ಕೂ ಕೂಡ ನೀವು ಮೋಸ ಮಾಡೇ ಮಾಡ್ತೀರಿ.
ಅಲ್ಲಿವರೆಗೂ ನೀವು ಕೂಡ ಇರಬೇಡಿ ಈ ಸ್ಥಾನದಲ್ಲಿ. ದಯಮಾಡಿ ರಾಜೀನಾಮೆ ಕೊಡಿ, ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಈ ಕೂಡಲೇ ಬರಲಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಜೈ ಭೀಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.